ಕಾರ್ಕಳು ಇಲ್ಲಿಂದ ಜಾರಿಕೊಂಡು ಅಂದ್ರೆ ನಿನ್ನ ತಂದೆ ಪರವಾಗಿ ಬಂದವಳದಿನ ಹೌದು ಏನ್ಯ ನಿಮ್ಮ ಬಡವೆ ಕೊಲ್ತೀರ ಅಂತ ಹೇಳಿದ್ರು ನೀವು ಎಲ್ಲಿಯಾದ್ರೂ ಗಂಡ ದೊಡ್ಡ ತೂಗಿ ಹೋದಾಗ ನಿಮ್ಮ ಭೀಕರವಾದ ಮುಖ ನೋಡಿ ಹೆದರ್ಕೊಡುವ ಮತ್ತೆ ನಾನು ಹೇಳುದೇ ಭೀಕರವಾದ ಮುಖ ನೋಡಿ ಹೆದರುವುದಲ್ಲ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಯಾವ್ದ್ರಲ್ಲಿ ಓದುದರಲ್ಲಾಗಲಿ ಹೆಣ್ಣು ಗೈಯವರೇ ಹೆಣ್ಣು ಹೆಣ್ಣು ಮಕ್ಕಳ ಮೇಲು ಆಮೇಲೆ ಅರಕ್ಷಕ ದಾಣೆಯಲ್ಲಾಗಲಿ ಹೆಣ್ಣು ಮಕ್ಕಳೇ ಎಲ್ಲಿ ಹೋದ್ರೆ ಹೆಣ್ಣು ಮಕ್ಕಳೇ ಮುಂದಿದ್ದಾರೆ ಲಜ್ಜೆ ಪಡು ನೀನು ಗಂಡು ಮಕ್ಕಳು ಇಲ್ಲ ಅಂತಲ್ಲ ಗಂಡು ಮಕ್ಕಳು ಒಂದೆಷ್ಟೋ ಮಂದಿ ಇದ್ದಾರೆ ಅತ್ಯಂತ ಪ್ರತಿಭೆಗಳು ಬೇಕು ಗೊತ್ತುಂಟ ನಿನಗೆ ಆದ್ರೆ ಗಂಡು ಮಕ್ಕಳು ಹೆದರಿಗೆ ಬರುವುದಿಲ್ಲ ಯಾಕೆ ಎಲ್ಲ ತಿರುಗುವುದು ನಾನು ಹೇಳುವುದಿಲ್ಲ ಅದಕ್ಕಾಗಿ ಹೇಳುದು ಹಿಂದಿರುಗಿ ನೀವು ಒಂದು ಪ್ರತಿಭೆ ಗಂಡು ಮಕ್ಕಳದ್ದು ಉಂಟು ಅಂತಾದ್ರೆ ಪ್ರಚಾರವೇ ಇರುತ್ತಿಲ್ಲ ಅಲ್ಲಿದ್ದಲ್ಲಿ ಅದೇ ಒಂದು ಹೆಣ್ಣು ಪ್ರತಿಭೆ ಬಂತು ಅಂತಾದ್ರೆ ನಾಡ್ತಾ ಇತ್ತು ಅದಕ್ಕಾಗಿ ಹೇಳಿದ್ದು ಹೆಣ್ಣು ಮಕ್ಕಳೇ ಮುಂದೆ ಅಂತ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಕ್ಷೇತ್ರದಲ್ಲಿ ನಾವು ಒಪ್ಪಿಕೊಳ್ಳಿದ್ದಾರೆ ಏನು ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಹೇಳುದಲ್ವಾ ಹೌದು ಹೇಗೆ ಈ ಕ್ಷೇತ್ರದಲ್ಲಿ ನೀನು ಇದ್ದೀಯ ಅಂತ ಗೊತ್ತಾಯ್ತು ಹೌದು ನಿರ್ಮಾಣವನ್ನು ಹಿಡ್ಕೊಂಡು ಬಂದಿದ್ದಿ ಈಗ ಬೇರೆಲ್ಲ ಎಲ್ಲಿ ಹೇಳ್ತೀರ ಎಲ್ಲ ಕಡೆಯಲ್ಲೂ ಎಲ್ಲ ಕಡೆ ವೈದ್ಯರು ಇದ್ದಾರೆ ಆಮೇಲೆ ಎಲ್ಲ ಕಡೆಯಲ್ಲೂ ಹಾರಾಡುವ ಹಾರಾಡುವುದು ವಿಮಾನವನ್ನು ಪುಷ್ಪಕಯಾನವನ್ನು ಓಡಿಸುವವರೇ ಹೆಣ್ಣು ಮಕ್ಕಳು ಹೆಣ್ಣುಮಕ್ಕಳು ಇದ್ದಾರೆ ಹೌದು ಎಲ್ಲ ಕ್ಷೇತ್ರದಲ್ಲಿ ಹೆಣ್ಮಕ್ಕಳಿದ್ದಾರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಹೆಣ್ಮಕ್ಕಳು ಇಲ್ಲ ನೋಡು ಸುಳ್ಳು ಹೇಳಿ ಸತ್ಯದಲ್ಲಿ ಹೊಡೆದಾಗ ಹೇಳಿ ಸತ್ಯ ಹೇಳು ಹಾಗೇನಿಲ್ಲ ಅಂತ ಹೇಳು ಎಲ್ಲರೂ ಗೊತ್ತಿಲ್ಲಲ್ಲ ನಿನ್ಗೆ ಯಾರು ಗೊತ್ತಿಲ್ಲ ಅಗ್ನಿಶಾಮಕದಾದಂಗೆ ಹೆಣ್ಮಕ್ಕಳು ಇಲ್ಲ ಅದೊಂದು ಕ್ಷೇತ್ರದಲ್ಲಿ ಯಾಕಿಲ್ಲ ಯಾಕಿಲ್ಲ ಅಂತ ಕೇಳ ಈಗ ಹೆಣ್ಣು ಮಕ್ಕಳಿಗೆ ಕೆಲಸ ಅಂತದ್ದ ಎಂತದ್ದು ಹೆಣ್ಣು ಮಕ್ಕಳಿಗೆ ಆಚೆ ವಿಷಯ ಈಚೆ ಹೇಳಿ ಈಚೆ ವಿಷಯ ಆಚೆ ಹೇಳಿ ಬೆಂಕಿ ಹಾಕ್ಲಿಕ್ಕೆ ಮಾತ್ರ ಗೊತ್ತಿರುದ ಅಂದ್ರೆ ಅಗ್ನಿಶಾಮಕದವ್ರ ಕೆಲಸ ಎಂತದ್ದೇಳ ಎಂತದ್ದು ಬೆಂಕಿ ನಂದಿಸುವುದ ಈ ಹೆಣ್ಣು ಮಕ್ಕಳಿಗೆ ಬೆಂಕಿ ಹಾಕ್ಲಿಕ್ಕೆ ಮಾತ್ರ ಗೊತ್ತಿರುದು ಕಡಿದು ದ್ವಾರಬಾಲಿಯನ್ನು ಕಟ್ಟುತ್ತೇನೆ ಹಾಗೆ ಅವನ ತಲೆ ಮೊದಲಲ್ಲ
ಹಿಂದಲ್ಲೇ ಮೊದಲು ಕಲಿಬೇಕು. ಯಾಕೆ ಇನ್ನ ತಲೆ ಇಂದಲೇ ಆತಂತಲೇ ಹಾಳಾಗಿತ್ತು, ಅವಂತಲೇ ಹಾಳಾಗಿತ್ತು. ಹಾಗಾಗಿ ಇದಿರುವಂತ ಕೂಡತಿ ಎಲ್ಲಿಯಾದ್ರೂ ಇನ್ನೊಮ್ಮೆ ಈ ಕ್ಷೇತ್ರ ಇನ್ ಮತ್ತೆ ಹಾಕಿ ಮತ್ತೆ ನೋಡು ಇಬ್ಬರು ಎಲ್ಲಿಯಾದ್ರೂ ಈ ಕಡೆ ತಲೆ ಹಾಕಿ ಮಳೆಗಿದ್ರೆ ನಿಮ್ ಕಟ್ಟಕ್ಕೆ ಹೋಗಿ ಮತ್ತೆ ಈ ಕಡೆ ಬರ್ತಿದ್ದೆ. ಅವನನ್ನು ಸೋಲಿಸಿದ್ದು ಹೆಂಗಿತ್ತು ಸೋಲನ್ಕೊ ಇದೆಯಲ್ಲ ಮಗ, ನೀನು ನಿನ್ನ ಜೀವಮಾನ ಇಡೀ ಪೆಟ್ಟು ತಿನ್ನುವುದಿಲ್ಲ. ಏನೋ ಒಂದು ಉಪಾಯ ಕೊಟ್ಟುಕೊಂಡು ಇಲ್ಲಿವರೆಗಾಗಿ ಮಕ್ಕಳು ಬಂದಿದ್ದೇನೆ. ಒಳ್ಳೆಯ ಅಧಿಕಾರಿ ಯಾರು ನಿನ್ನ ಕೈಯಲ್ಲಿ ಸೋತಿದ್ದಾನೆ? ಇನ್ನು ಏನು ಈ ರಾಜ್ಯ ನಮಗೆ ಆಗ್ತದೆ ಆಗ್ತದೆ ಅನ್ನುವಷ್ಟೊತ್ತಿಗೆ ಪುಷ್ಕ ಬಂದಾಳ ಮರ. ಎಲ್ಲಿಂದ ಬಂದಾಳ ಅಂತ ಗೊತ್ತಾಗುದಿಲ್ಲ. ಬರುವಾಗ ಇದು ಎಂತ ಮಡಿ ಸಾಯ್ತ ಈಗ ಹೋದ ದೌಲು ಅಂತ ಆದ್ರೆ ಖಂಡಿತ ನಮ್ದು ನಮ್ಮೂರಲ್ಲಿ ಕಲ್ಲು ಹೊಡಿತಾನೆ. ನಾವು ಮನೆಗೆ ಹೋದಂತೆ ಯಾರಿಗೂ ಗೊತ್ತಾಗ್ಬಾರ್ದು ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ತಾರೆ.